ವಿದ್ಯಾರ್ಥಿಗಳು ಬಸ್ ಪಾಸ್ ಇಲ್ಲದೆ ಪರೀಕ್ಷೆಗೆ ಹೋಗಲು ಪರದಾಟ. ವಿದ್ಯಾರ್ಥಿಗಳು ಪಾಲಕರ ಬೈಕ್ ಏರಿ ಪರೀಕ್ಷೆಗೆ ಹಾಜರ್. ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯು ಕಳೆದ ಮಾರ್ಚ್ 28ರಿಂದ ಪ್ರಾರಂಭಗೊಂಡಿದ್ದು, ಬಸ್ಗಳು ವೇಳೆಗೆ ಬಾರದ ಕಾರಣ ರಾಯಬಾಗ್ ತಾಲೂಕಿನ 21 ಪರೀಕ್ಷಾ ಕೇಂದ್ರಗಳಿಗೆ ಸ್ವತಃ ಪಾಲಕರೇ ಬೈಕ್, ಬೈಸಿಕಲ್, ಸೈಕಲ್, ಫೋರ್ ವೀಲರ್ ಮೂಲಕ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕರೆತರುತ್ತಿದ್ದು, ಕೆಲವು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ನಡೆದುಕೊಂಡು ಬರುತ್ತಿದ್ದಾರೆ. ಏಪ್ರಿಲ್ 4ರಂದು ಪರೀಕ್ಷೆ ಬರೆಯಲು ಒಂದೇ ಬೈಕ್ನಲ್ಲಿ 3 ವಿದ್ಯಾರ್ಥಿಗಳು ಸವಾರಿ ಮಾಡುವಾಗ ತುಮಕೂರು ಜಿಲ್ಲೆಯ ಕುನಿಗಲ್ ತಾಲೂಕು ಜಿನ್ನಾಗರ್ ಗ್ರಾಮದಲ್ಲಿ ಬೈಕ್ ಅಪಘಾತದಲ್ಲಿ ನವೀನ್ ಎಂಬ 16 ವರ್ಷದ ವಿದ್ಯಾರ್ಥಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾದ ಅಧಿಕಾರಿಗಳು ಮೀನಾಮೇಷ ಎನಿಸುತ್ತಿದ್ದಾರೆ. ಮುಂದೆ ಈ ರೀತಿ ಅವಘಡ ಸಂಭವಿಸಿದರೆ ಹೊಣೆಗಾರರು ಯಾರು? ಚುನಾಯಿತ ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನುಕೂಲತೆ ಮಾಡದಿರುವುದು ವಿಷಾದನೀಯ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಿಸುವರೆ ಕಾದು ನೋಡಬೇಕಾಗಿದೆ. ಪಂಚ್ ನ್ಯೂಸ್ಗಾಗಿ ಪಾಲ್ಭಾವಿಯಿಂದ ಶಿವಾಜಿ ಮೇತ್ರಿ.